ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾ ಆರಾಮದಿನಿ ನೋಡ್ರಿ. ನನ್ನ ಮುಂಚೆನೆ ಲಾಕ್ ಶುರು ಮಾಡಾಕತ್ತೀನಿ. ನನ್ನ 4:30ಗೆ ನೆದ್ದೀನಿ ಜಳಕಾತ. ಇನ್ನು ಅಡುಗೆ ಮಾಡೋ ತಯಾರಿ ಶುರು ಆಕೈತಿ. ಬರ್ರಿ, ನನ್ನ 7 ಅಮಾವಾಸ್ಯೆಗೆ ಏನೆಲ್ಲ ಅಡುಗೆ ರೆಡಿ ಮಾಡ್ಕೋತೀನಿ ಅಂತೇಳಿ ನಿಮ್ಮ ಜೊತೆ ಸ್ವಲ್ಪ ಸ್ವಲ್ಪ ಶೇರ್ ಮಾಡ್ಕೋತೀನಿ. ರೆಸಿಪಿನ ಶೇರ್ ಮಾಡ್ಕೊಳಂಗಿಲ್ಲ, ಆದರೆ ವಿಡಿಯೋ ನಾವು ಚರಗ ಹೆಂಗೆ ಚೆಲ್ತೇವಲ್ಲ ಅದು ಫಸ್ಟ್ ಬರ್ಬೋದು. ಇದು ರೆಸಿಪಿ ಶೂಟ್ ಮಾಡಿದ್ದಲ್ಲ, ಹಾಗಾಗಿ ಇದು ನೆಕ್ಸ್ಟ್ ಬರ್ತೈತಿ. ಹಿಂದೆ ಮುಂದೆ ಹಾಕೋದಕ್ಕೆ ದೊಡ್ಡ ಅಪರಾಧ ಅಂತೇಳಿ ಯಾರು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ ದಯವಿಟ್ಟು. ನಾನೀಗ ಫಸ್ಟ್ ಕುಕ್ಕರ್ನಾಗ ಬ್ಯಾಳೆ ಹಾಕೊಂಬಿಡ್ತೇನೆ, ಯಾಕಂದ್ರೆ ಬ್ಯಾಳೆ ಕುದಿಗೋದ ಉಳ್ಕೆದು ಮತ್ತೆ ಅರ್ಧ ಕೆಲಸಗಳು ಹಾಕವ. ಕಡ್ಲಿ ಬ್ಯಾಳಿ ನಾನು ಹಾಕಾಕತ್ತಿರೋದ ನನ್ನ ಪ್ರತಿ ಅಮಾವಾಸ್ಯೆಗೂ ಬೆಳೆ ಹಾಕ್ತೇನಿಲ್ಲ, ಈ ವಡಲೆ ದೀಡು ವಡೆ ಅಷ್ಟು ಹಾಕ್ತೀನಿ, ಇವತ್ತೂ ಅಷ್ಟು ಹಾಕ್ತೀನಿ, ಜಾಸ್ತಿ ಹಾಕಂಗಿಲ್ಲ. ದೀಡು ವಡೆ ಸ್ವಲ್ಪ ಕಡಿಮೆ ಹಾಕ್ತೇನೆ. ಇವಾಗ ಮನೆಯಾಗಿ ನನ್ನ ಬ್ಯಾಳಿ ಒಡದ ಇಟ್ಟೈತಿ, ಇನ್ನೊಂದು ಸ್ವಲ್ಪ ಕೇಳ್ಕೋತೀನಿ. ಬರ್ರಿ ಫ್ರೆಂಡ್ಸ್, ನನ್ನ ಹಬ್ಬದ ಅಡುಗೆ ತಯಾರಿನ ಯಾವ ಥರ ಮಾಡ್ತೇನೆ ಅಂಥೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಹಬ್ಬ ಅಂದ್ರೆ ಹೆಣ್ಣು ಮಕ್ಕಳಿಗೆ ಒಂದು ಈಟು ಕೈ ಖಾಲಿನೇ ಇರೋಂಗಿಲ್ಲ ಅಂತಲೇ ಹೇಳ್ಬೋದು. ಯಾಕಂದ್ರೆ ಎಲ್ಲ ಥರದ ಅಡುಗೆ ಮಾಡ್ಕೊಂಡು ಅದನ್ನು ಹೊಂದಿಸ್ಕೊಂಡು ಪೂಜೆ ಗೀಜಿ ಮಾಡಬೇಕಾದ್ರೆ ಸಾಕು ಸಾಕಾಗಿ ಹೋಗ್ತೈತಂತನೇ ಹೇಳ್ಬೋದು. ಸದ್ಯಕ್ಕೆ ನಾನೀಗ ಕುಕ್ಕರ್ ತೊಗೊಂಡು ಕುಕ್ಕರ್ನ ತೊಳ್ಕೊಳಕತ್ತೀನಿ. ಬೆಳೆ ಕುಕ್ಕರ್ನಾಗ ಕುದಿಸಿದ್ರೆ ಜಲ್ದಿ ಕುದಿತಾವಲ್ಲ, ಹಂಗಾಗಿ ಸಜ್ಜಿ ಕಡಬ ಮಾಡಾಕೆ ರೆಡಿ ಮಾಡ್ಕೊಳಕತ್ತೆ ನೋಡ್ರಿ. ನಾವೀಗ ಜಿಗಟ್ ಹೆಂಗೆ ತಿರ್ಕೋತೀವಲ್ಲ ರೊಟ್ಟಿ ಮಾಡಾಕ ಅದೇ ಥರನ ಹಿಟ್ಟು ಸಾಣಿಸ್ಕೊಂಡ ಅದ್ರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನೀರು ಕಾಸ್ಕೊಂಡು ಆ ಹಿಟ್ಟಿನೊಳಗೆ ಹಾಕೇನಿ. ನಾವು ಜಿಗಟ್ ಹೆಂಗೆ ತಿರ್ಕೋತೀರ ಹಂಗೆ ಗಟ್ಟಿಯಾಗಿನ ತಿರ್ಕೋಬೇಕದನ್ನು. ನಾನು ಉಪ್ಪು ಹಾಕಾಗತ್ತೆ ನೋಡ್ರಿ ರುಚಿಗೆ ತಕ್ಕಷ್ಟು.
ಸಜ್ಜೆ ಕಡುಬು ಮಾಡೋದು ರೆಸಿಪಿನ ತೋರಿಸಂತೇಳೆ ಅಂದಿದ್ರ ಕೆಲವ್ರ. ಈಗ ನಾನು ಶೇರ್ ಮಾಡ್ಕೊಳಕತ್ತೀನಿ ನೋಡ್ರಿ. ಭಾಳ ಅಂದ್ರೆ ಭಾಳ ಮಸ್ತ್ ಅಕ್ಕವ ಇದ್ರ ಜೊತೆ ಪುಂಡಿ ಪಲ್ಯ, ಇಲ್ಲಾಂದ್ರೆ ನಮ್ಮ ಕಡೆ ಬಡದ ಮೆಣಸಿನ್ಕಾಯಿ ಮತ್ತು ಅಟ್ಟ ಮೆಣಸಿನ್ಕಾಯಿ ಅಂತ ನೋಡ್ರಿ. ಒಂದೊಂದು ಕಡೆ ಮೆಣಸಿನ್ಕಾಯಿ ಪಲ್ಯ ಮಾಡಿರ್ತಾರೆ, ಅದು ಮಸ್ತ್ ಕಾಂಬಿನೇಷನ್ ಇದ್ರ ಜೊತೆ. ಕೆಲವರ ಒಗ್ಗರಣೆನೂ ಕೊಡ್ತಾರ ಅವನ್ನ, ಆದರೆ ಒಗ್ಗರಣೆ ಕೊಟ್ಟದ್ದು ಅಷ್ಟೊಂದು ರುಚಿ ಆಗಂಗಿಲ್ಲ. ಪುಂಡಿ ಪಲ್ಯ ಅಥವಾ ನಾನು ಹೇಳಿದ್ನಲ್ಲ ಆ ಥರದ ಪಲ್ಯನ ಹಚ್ಕೊಂಡು ತಿಂದ್ರೆ ಮಸ್ತ್ ಅಂದ್ರೆ ಮಸ್ತ್ ಕಾಂಬಿನೇಷನ್ ಅದಕ್ಕೆ. ಆದಷ್ಟು ನನ್ನ ಹಬ್ಬದ ಅಡುಗೆ ಗಡಿಬಿಡಿಯಲ್ಲಿ ಆದಷ್ಟು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳಕತ್ತೀನಿ. ಅದರೊಳಗೆ ಸ್ವಲ್ಪ ಒಣ ಹಿಟ್ಟು ಇರ್ತೈತಿಲ್ಲ, ಅದನ್ನು ಮಿಚ್ಕೊಂಡು ನಾವು ಒಣ ಹಿಟ್ಟನ್ನು ನಾದ್ಕೋಬೇಕು. ಸ್ವಲ್ಪ ಏನಾರ ನೀರು ಬೇಕಂತ ಅನಿಸಿದ್ರೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಾದ್ಕೊಳ್ಳೋದು. ಜೋಳದ ಕಡುಬನ್ನು ಮಾಡ್ತಾರೆ ಮತ್ತು ಸಜ್ಜೆ ಹಿಟ್ಟಿಂದ ಸಜ್ಜೆ ಕಡುಬನ್ನು ಮಾಡ್ತಾರೆ. ನಿಮ್ಗೆ ಯಾವ್ದು ಇಷ್ಟ ಆಕೈತೆ ನೋಡ್ರಿ ಅದನ್ನು ಮಾಡ್ಕೊಂಡು ತಿನ್ನಿರಿ. ಸೇಮ್ ವಿಧಾನನ ಜೋಳದ ಹಿಟ್ಟಿಂದ ಮತ್ತು ಸಜ್ಜೆ ಹಿಟ್ಟಿಂದ, ಬೇರೆ ಬೇರೆ ಏನಲ್ಲ. ಈಗದ ಹಿಟ್ಟು ನಾದಾಕತ್ತೀನಿ ನೋಡ್ರಿ ನಾನು. ಹಿಟ್ಟು ರೆಡಿ ಆಯ್ತು ನೋಡ್ರಿ. ಈಗ ರೊಟ್ಟಿ ಮಾಡೋಕ್ಕೆ ಏನು ನಡ್ಕೊಂಡಿರ್ತೇಲ್ಲ ಸೇಮ್ ಅದು ಅದಕ್ಕೇ ಇರಬೇಕು. ಸಾರಿ ಫ್ರೆಂಡ್ಸ್, ನನ್ನ ಫೋನ್ ಏನೋ ಪ್ರಾಬ್ಲಮ್ ಆಗೈತಿ, ಹಾಗಾಗಿ ವಾಯ್ಸ್ ನನ್ನ ಜೋರಾಗಿ ನಾನು ವಾಯ್ಸ್ ಓವರ್ ಮಾಡಿದ್ರು ನಿಮ್ಗೆ ಕೇಳಿಸ್ವಲ್ತು. ಸ್ವಲ್ಪ ಅದನ್ನು ತೋರಿಸೋವರೆಗೂ ಅಡ್ಜಸ್ಟ್ ಮಾಡ್ಕೊಂಡ ವಿಡಿಯ ನೋಡಿ ಸಪೋರ್ಟ್ ಮಾಡಿರಿ. ನಾನೀಗ ಅಲ್ಲೇ ಒಲಿ ಮ್ಯಾಗ ಬೋಗಾನಿ ಒಳಗೆ ನೀರು ಅವು ಸಜ್ಜೆ ಕಡಬು ನಿಮ್ಗೆ ಕುದಿಯಕ್ಕೆ ಎಷ್ಟು ನೀರು ಬೇಕು ನೋಡ ಅಷ್ಟು ನೀರು ಹಾಕಿ ಪ್ಲೇಟ್ ಮುಚ್ಚೆ ಇಟ್ಟೇನಿ. ಪ್ಲೇಟ್ ಮುಚ್ಚೆ ಅಂದರೆ ಜಲ್ದಿ ಕುದೀತಾವೆ. ನಾನು ಮಾಡಕತ್ತೀನಿ ನೋಡಿ ಸಜ್ಜೆ ಕಡಬು. ನಿಮ್ಗೆ ವಿಡಿಯೋ ಕ್ವಾಲಿಟಿ ಚಲೋ ಐತೆ ಅಂತ ಅನ್ಕೋತೀನಿ. ನಮ್ಗೆ ಎಷ್ಟು ದೊಡ್ಡ ಬೇಕು ಮತ್ತು ಎಷ್ಟು ಸಣ್ಣ ಬೇಕು ನೋಡ್ರಿ, ಅದ್ರ ಅನುಗುಣವಾಗಿ ನಾವು ಮಾಡ್ಕೊಳ್ಳೋದು. ನಾನೀಗ ವಡಿ ಮಾಡಾಕತ್ತೀನಿ ನೋಡ್ರಿ. ವಡಿ ಮಾಡಬಾರ್ದಂತೇಳಿ ಅನ್ಕೊಂಡಿದ್ನಿ, ಮತ್ತು ಈಗ ನಾನು ವಡಿ ಅಂದ್ರೆ ಜೋಳ ಗೊಂಜಾಳ ಹಿಟ್ಟಿನ ಮಾಡಾಕತ್ತೀನಿ. ಇವತ್ತು ಗೊಂಜಾಳ ಹಿಟ್ಟಿನೂ ಮಸ್ತ್ ಅಕ್ಕವು. ಬೇಷ ಎದ್ದೆಯ ಬೆಳಕಾಗೈತಪ್ಪ, ಮನೆಯಲ್ಲಿ ಮಲ್ಕೊಂಡಿದ್ರ. ಈಗ ಇನ್ನೂ ಹಾಸಿಗೆಯಾಗ ಅದಾರ, ಕಡೆಯಾಕೇನು ಬಂದಿಲ್ಲ ಹಾಸಿಗೆ ಬಿಟ್ಟು. ಇದ ಏನು ಒಡಿ ಕರೆಯಾಕ ಮತ್ತ ಕಡಕ್ ಕರೆಯಾಕ ಒಂದು ಅಂಟುಕೊಳ್ಳಂಗಿಲ್ಲ. ಇದು ಕೆಬ್ಬನ್ ಚಳಿ ಇದೆ, ಇದಕ್ಕ ಕದರ್ ಅಂತೇನೋ ಅಪ್ಪ ಮಾಡ್ಕೊಟ್ಟಿದ್ದಿದೆ ಓದಿಗಳ. ಇದು ಓದಿಗಳೇ, ಇದು ಅಲ್ಲಿ ಅಪ್ಪ ತಂದಿದ್ದ, ಮತ್ತೆ ಇದನ್ನು ಅಪ್ಪ ಮಾಡಿಸ್ಕೊಂಡ್ಬಂದಿರೋದು.
ನಾನೀಗಿಲ್ಲೇ ಸೋಡಾ ಹಾಕಾಕತ್ತೆ ನೋಡ್ರಿ. ಕೆಳಗಡೆ ಹಾರ ಹೊಂಟೈತೆ ಇದು. ಈಗ ಜೋಳದ ಹಿಟ್ಟಿಂದ ಏನ್ ಮಾಡ್ತೈತಲ್ಲ ಸೇಮ್ ಹಾಗ ಇದು, ಅದ್ರ ಹಿಟ್ಟು ಅಷ್ಟೇ ಚೇಂಜ್. ಸೋಡಾ ಪುಡಿ ಹಾಕಿ ಮಿಚ್ಕೊಳಕತ್ತೆ ನಾನು. ಕರ್ಬೇವು ಒಂದು ಹಾಕಿಲ್ಲ, ಕರ್ಬೇವು ಒಂದಿಲ್ಲ ಇಕ್ಕಟ್ಟ ಕಟ್ಟಿನ ಸಾರಿಗೂ ಕರ್ಬೇವು ಬೇಕಾ ಮತ್ತು ಪಲ್ಯಕ್ಕೂ ಬೇಕು. ತೋ ಮಾಡ್ತೀವಿ ಇಕ್ಕಟ್ಟು. ಎಷ್ಟು ದೊಡ್ಡು ಬೇಕು ನೋಡಿ ನಮ್ಗೆ, ಅಷ್ಟು ದೊಡ್ಡು ಮಾಡ್ಕೊಳ್ಳೋದು. ನಮಗಿಲ್ಲಿ ಇದ ಸೇಪ್ ಬೇಕು ಅದ ಸೇಪ್ ಅಂತೇನಿಲ್ಲ. ಎಣ್ಣೆ ಒಳಗೆ ಚಲೋ ತಮಗೆ ಫ್ರೈ ಆಗ್ಬೇಕು, ಅಷ್ಟಾದ್ರೆ ಸಾಕು ನಮಗೆ. ನಾವು ಗೊಂಜಾಳ ಹಿಟ್ಟು ಹಾಕಿರ್ತೇವೆ, ಹಾಗಾಗಿ ಸ್ವಲ್ಪ ಉಪ್ಪು ಬರೋದು ಕಡಿಮೆ ಇವ, ಕ್ರಿಸ್ಪಿಯಾಗಿನ ಬರ್ತಾವ. ನಮ್ಮನೆಯವ್ರು ನಿನ್ನೆ ಹೇಳಿದ್ವಿ, ಒಡಿ ಏನು ಮಾಡೋದು ಬೇಡ ಅಂಕೇಶ, ಎಣ್ಣೆ ಕಮ್ಮರ್ ಸುಮ್ಮನೆ ಏನಂತಾರೆ. ಮತ್ತು ಸ್ವೀಟ್ ಇರ್ತೈತಿ ಅದ್ರ ಜೊತೆ ಖಾರ ಸ್ನ್ಯಾಕ್ಸ್ ಥರ ತಿನ್ನಾಕ ಬೇಕಂತ ಅನಿಸ್ತಾ ಹಂಗಾಗಿ ಮಾಡಿದ್ದೆ ನಾನು. ಮತ್ತೆ ಇದಿಷ್ಟು ಮಾಡ್ಕೊಂಡು ಆದ್ರೆ ಮತ್ತೆ ನೆಕ್ಸ್ಟ್ ಏನ್ ಮಾಡ್ತೇನೆ ಅಂತ ಹೇಳಿ ತೋರಿಸ್ತೇನೆ. ನಂದ ಅಡಿಗೆ ಮನೆ ಕೆಲಸ ಅರ್ಧ ಮುಗಿತಿದ್ದ ತೊಳ್ಕೊಂಡೆ ನಾನು. ಈಗ ಹೂರನ ಹೂಣಗ ರುಬ್ಬಕ್ ಬಂದೇನ್ ನೋಡ್ರಿ. ಇನ್ನೊಂದರ ಪಲ್ಲೆ ಮತ್ತು ಚಪಾತಿ, ಈಗ ಒಂಥರದ ಪಲ್ಲೆ ಮಾಡೇನಿ. ಕಟ್ಟಿನ ಸಾರು, ಕಟ್ಟಿನ ಸಾರ ಈಗೇನು ಕಾಸೋದಲ್ಲ, ಲೇಟಾಗಿನ ಕಾಸ್ತೀನಿ. ಪೂಜೆ ಗೀಜೆ ಮಾಡ್ಕೊಂಡ ಊಟ ಮಾಡೋದು ಲೇಟಲ್ಲ, ಹಾಗಾಗಿ ಈಗ ಮೊದಲ ಇದು ಕಡ ಬಂದು ಮುಗೀತಂದ್ರ ಇವು ಸಿಪ್ಪಿ ನೋಡ್ರಿ, ಮನ್ಯಾಗ ಹೊಡೆದಿರ್ತೇವಲ್ಲ ಅವು ಒಂದೊಂದು ಸಿಪ್ಪಿ ಹಂಗೆ ಇರ್ತಾವ, ಈಗ ಕುದ್ದಿರ್ತಾವಲ್ಲ ಈಗ ಕಡೆಯಾಗಿ ಬರ್ತಾವು.
ಕರೆಂಟ್ ಇದ್ದು ಅದ್ರ ಮಿಕ್ಸಿಗೆ ಹಾಕಿರ್ತೆ ನಾನು, ಕರೆಂಟ್ ಇಲ್ಲಲ್ಲ ಹಂಗಾಗಿ ಕರೆಂಟ್ 12 ಗಂಟೆಗೆ ಬರ್ತಾವ. ಕಲಾವ್ ರುಬ್ಬದತ್ ನೋಡ್ರಿ, ಕಲಾವ್ ರುಬ್ಬಿದ್ರನ್ನ ಟೇಸ್ಟ್ ಅದ. ಅದರ ಅರ್ಜೆಂಟಕ್ಕೆ ಅಂತೇಳಿ ನಾವು ಎಲ್ಲನೂ ಮಿಕ್ಸರ ಮಾಡ್ತೀವಿ. ಏ ಟೈಮ್ ಸಾಕಾಗಂಗಿಲ್ಲ, ಟೈಮ್ ಸಾಕಾಗಂಗಿಲ್ಲ ಅಂತೇಳಿ. ನಿಮ್ಮ ಕಡೆ ಎಳ್ಳಾಮಸಿ ಯಾವ ಥರ ಮಾಡ್ತಾರಾ, ಮತ್ತು ಜೋರಾಗಿ ಮಾಡ್ತಾರಾ ಅಥವಾ ನಾರ್ಮಲಾಗಿನ ಮಾಡ್ತಾರ ಅಂತ ಕಮೆಂಟ್ ಮಾಡಿ ಹೇಳ್ರಿ. ನಮ್ಮ ಕಡೆ ಅಂತೂ ಭಾಳ ಜೋರಾಗಿನ ಮಾಡ್ತಾರ. ನಾವಿಲ್ಲೇ ಹೊಲ್ದಾಗಿರೋದ್ರಿಂದಾಗಿ ಏನಿಲ್ಲ, ಊರಾಗಿನ ರಬ್ಬತಿ ಎಲ್ಲ ಕಟ್ಕೊಂಡು ಬಂಡಿದ್ರೆ ಬಂಡ್ಯಾಗ, ಈಗೆಲ್ಲ ಬಂಡಿ ಕಡಿಮೆ, ಗಾಡಿ ಅಂತಲೂ ಹೇಳ್ಬೋದು. ಗಾಡಿ ಮತ್ತು ಏನು ಇಲ್ದವ್ರ ನಡ್ಕೋಂತ ತಲೆ ಬುತ್ತಿ ಗಂಟಿಟ್ಕೊಂಡು ನಡ್ಕೋಂತ ಹೋಗಿರ್ತಾರ. ಅದನ್ನು ಒಂದು ದಿನ ಎಳ್ಳ ಅಮಾವಾಸ್ಯೆ ದಿನ ಊರಾಗಿನ ಮಂದಿ ಎಲ್ಲರೂ ಭೂಮಿಯಾಗನ ಇರ್ತಾರ, ಒಂಥರ ಖುಷಿ ಅಂತ ಅನಿಸ್ತತಿ ನೋಡಾಕ. ಇವು ಒಬ್ಬೊಬ್ಬರಿಗೆ ಖರ್ಚಿ ಕೈ ಕೈ ಹಿಡಿತಾವ ಅನ್ಸಿರಂಗಿಲ್ಲ, ಆದ್ರೆ ಮಾಡಬೇಕಲ್ರಿ ನೈವೇದ್ಯಕ್ಕ. ನಾನು ಇಷ್ಟು ಎಲ್ಲ ಮುಗಿಸ್ಕೊಂಡು ಆದಿಂದ ನಾನು ಏನೇನು ಮಾಡೀನಿ ಅಂತೇಳಿ ನಿಮ್ಗೆ ತೋರಿಸ್ತೇನೆ ನೋಡ್ರಿ. ಎಲ್ಲ ಮಸೀದು ಎಲ್ಲ ಅಡುಗೆ ರೆಡಿ ಆಗತ್ತೆ ನಮ್ಮ ಮನ್ಯಾಗ. ಪಾಪ ಒಂದೈತಿ, ಏನು ಮಾಡೋದು, ಅದಕ್ಕೆ ಇನ್ನೊಂದು ಮಾಡ್ಕೋಬೇಕತ್ ಮಾಡೀನಿ ಜೋಡಕ್ಕ ಅಡುಗೆ ಮಾಡಕ್ಕೆ. ಆತ ನೋಡ್ರಿ, ಎಲ್ಲ ಮಸಿಗೆ ಇವತ್ತು ನಮ್ಮ ಮನ್ಯಾಗ ಎಲ್ಲ ಅಡುಗೆ ರೆಡಿ ಮಾಡಾಕತ್ತಾರ. ಎಲ್ಲ ಮಸಿ ಇವತ್ತು ಚರಗ ಅಲ್ರಿ, ದೊಡ್ಡ ಅಮಾಸಿ, ಭೂಮಿಗೆ ಚರಗ ಚೆಲ್ಲೋದಂದ್ರೆ ನಮ್ಮ ಹೊಲದಾಗ ಇವತ್ತು ಚರಗದ ಊಟಕ್ಕೆ ಯಾರ್ಯಾರು ಬರ್ತೀರಿ ಬರ್ರಿ ನಮ್ಮ ಹೊಲಕ್ಕೆ. ಮಧ್ಯಾಹ್ನ ಸ್ಪೆಷಲ್ ಊಟ ಇರ್ತೈತಿ. ಎಲ್ಲ ಸ್ಪೆಷಲ್ ಏನಂದ್ರೆ ಸಜ್ಜಿ ಪೇಡಿ, ಮುಂದೆ ವಡಿ, ಸಜ್ಜಿ ಕಡಬ ಅಂತಾರ ನಾವು ಪೇಡಿನೂ ಅಂತೀವಿ. ಏನೇನೋ ಸ್ಪೆಷಲ್ ಇರ್ತೈತಿ ಇವತ್ತು ಊಟದ್ದು, ಭಾಳ ಥರ ಐಟಮ್ ಇರ್ತೈತಿ. ಪಾಪ ಅದ್ರಾಗ ಒಬ್ಬಾಕಿ ಆದ್ರಿಂದ ಸ್ವಲ್ಪ ಮಾಡೋಕ್ಕೆ ತೊಂದರೆ ಆಗಾಕತ್ತೈತಿ, ಅದಕ್ಕೆ ಇನ್ನೊಬ್ಬಾಕಿನ ಮಾಡ್ಕೋಬೇಕು ಅನ್ನೋ ವಿಚಾರದಾಗ ಅದನ್ನು ಅಡುಗೆ ಮಾಡೋಕೆ. ಇನ್ನೊಂದ್ಬಾಕಿನ ಮಾಡ್ಕೊಂಡ್ರೆ ಹೆಂಗೆ ಅನ್ನೋದು ನೀವು ಸ್ವಲ್ಪ ಕಮೆಂಟ್ ಮಾಡಿ ಹೇಳಿ ನಮಗೆ. ನಾನು ಹಬ್ಬಕ್ಕೆ ಏನೇನು ಮಾಡೇನೆ ಅಂತೇಳಿ ಸದ್ಯಕ್ಕೆ ನಿಮ್ಗೆ ತೋರ್ಸಾಗತ್ತೆ ನೋಡ್ರಿ. ನೀವು ಎಳ್ಳು ಹಚ್ಚಿದ ಸಜ್ಜಿ ರೊಟ್ಟಿ ಕಾಣಿಸ್ತೈತೆ ನೋಡ್ರಿ ಎಳ್ಳ, ಮತ್ತು ಅನ್ನ, ಸಜ್ಜಿ ಕಡುಬು, ಪಲ್ಲೆ, ಇದು ಬದ್ನೆಕಾಯಿ ಪಲ್ಲೆ, ಇವು ಹಪ್ಪಳ, ಮತ್ತು ಅದರೊಳಗೆ ಸೊಲ್ಪ ಶೇಂಗಾ ಚಟ್ನಿ, ಬೆಳ್ಳುಳ್ಳಿ ಖಾರ, ಇವು ವಡಿ, ಇವು ಕಡುಬು, ಇದು ಅವರೆಕಾಳಿನ ಪಲ್ಲೆ, ಮೊಸರು, ಮತ್ತು ಇದನ್ನು ಮಾಡಿದ್ದೆ ನಾನು ಏನಪ್ಪ, ಬಾದಾಮ್ ಪುರಿ ಮತ್ತು ಚಕ್ಲಿ ನೋಡ್ರಿ, ಚಕ್ಲಿ, ಇದು ಪುಂಡಿ ಪಲ್ಲೆ, ಮಜ್ಜಿಗೆ, ಮತ್ತು ಇವಾಗ ಕರ್ಚಿಕಾಯಿ, ಇವ ಎಣ್ಣೆ ಹೋಳಿಗೆ, ಇವು ಕಡಬು, ಇವು ಕರ್ಚಿಕಾಯಿ. ಸದ್ಯಕ್ಕೆ ಇಷ್ಟೈತೆ ನೋಡ್ರಿ ಹಬ್ಬದ ಅಡುಗೆನು. ಚಪಾತಿ ಮತ್ತು ಕಟ್ಟಿನ ಸಾರ ಇವೆರಡು ಮಿಸ್ ಐತಿ. ಇವನ್ನೆರಡು ಮಾಡ್ಕೊಂಡು ಫೂಜ್ ಗೀಜ್ ಎಲ್ಲ ಮಾಡ್ಕೊಂಡು ಆದಿಂದ ಸಿಗ್ತೀನಿ. ಸಿರ್ಸಂಗೆ ಅವ್ರು ಉಲ್ಟಾ ಅಳದ ಅಡಿಗೆ ಇಷ್ಟು ರೆಡಿ ಆತ್ ನೋಡ್ರಿ ನಮ್ದ. ನೋಡಿದ್ರ ನಾವು ಬಾಯ್ ನೀರ್ ಬರಾಕತ್ತಾವ. ಸದ್ಯಕ್ಕ ಎಲ್ಲ ಕೆಲ್ಸ ಆತಿ ಮುಗಿಸ್ಕೊಂಡ, ಇನ್ನೂ ಹೊಲ್ದಾಗ ಪೂಜೆ ಮಾಡಿಲ್ಲ, ಭೂಮಿ ಚರ್ಗ ಚೆಲ್ಲಿಲ್ಲ, ಯಾವಾಗ ಆಕೈತೆ ಗೊತ್ತಿಲ್ಲ. ಈ ಸಲ ಅಂದ್ರು ಭಾಳ ಲೇಟ್ ಆಕೈತಿ, ಯಾಕಂದ್ರೆ ಎಲ್ಲ ಅಡಿಗೆನು ನಾನು ಒಬ್ಬಾಕಿನ ಮಾಡ್ಕೋಬೇಕು, ಹಂಗಾಗಿ ಕಷ್ಟ ಆಕೈತಿ.